ನ್ಯಾನೋಕತೆ ತಪಸ್ಸು. ಗುರುವಿನ ತೀಕ್ಷ್ಣ ನೋಟಕ್ಕೆ ಶಿಷ್ಯ ಬೆಚ್ಚಿದ. ಸ್ವಾಮಿ, ನನಗೆ ಬಿಡುಗಡೆ ಬೇಕು, ಈ ತೊಳಲಾಟದಿಂದ ಮುಕ್ತಿ ಬೇಕು. ಕೈ ಮುಗಿದು ಬೇಡಿದ. ಇತ್ತೀಚೆಗಷ್ಟೇ ಸನ್ಯಾಸ ಸ್ವೀಕರಿಸಿದ ಅವನಿಗಿನ್ನೂ ಪ್ರಪಂಚದ ಮಾಯೆ ಕಾಡುತ್ತಿರುವುದು ಗುರುವಿಗರಿವಾಯಿತು. ಅವನನ್ನು ಹಿಡಿದೆಬ್ಬಿಸಿ ದರ ದರ ಎಳೆದೊಯ್ಯುತ್ತಾ ಹೇಳಿದರು, ನಾನು ತೋರಿಸುವುದನ್ನೆಲ್ಲ ನೋಡು, ಏನನ್ನೂ ಕೇಳಬೇಡ. ಕಾಡು ದಾರಿಯಲ್ಲಿ ಗುರು ಅವನಿಗೆ ರೇಷ್ಮೆಗೂಡೊಂದನ್ನು ತೋರಿಸಿದರು. ಸಣ್ಣ ರಂಧ್ರ ಕೊರೆದು ಚಿಟ್ಟೆಯೊಂದು ಹೊರಬರಲು ಪ್ರಯತ್ನಿಸುತ್ತಿತ್ತು. ಮರದ ಪೊಟರೆಯೊಳಗಿದ್ದ ಹಕ್ಕಿಗೂಡೊಂದನ್ನು ತೋರಿಸಿದರು. ಮೊಟ್ಟೆಯೊಡೆದು ಮರಿಗಳು ಹೊರಬರಲು ಪ್ರಯತ್ನಿಸುತ್ತಿದ್ದವು. ಗುರುವಿನ ವರ್ತನೆಯ ಮರ್ಮ ಅರಿಯದೆ ಶಿಷ್ಯ ಪಿಳಿಪಿಳಿ ನೋಡಿದ. ಗುರು ಹೇಳಿದರು, ನೋಡು, ಭ್ರಮೆಯೊಂದು ರೇಷ್ಮೆಗೂಡಿನಂತೆ, ಮೊಟ್ಟೆಯೊಳಗಿನ ಮರಿಯಂತೆ. ನೀನಾಗಿ ಅದರಿಂದ ಹೊರಬರಬೇಕೇ ಹೊರತು ಅದು ತಾನಾಗಿ ಹೋಗಲಾರದು. ನಿನ್ನ ನಿಷ್ಕ್ರಿಯತ್ವ ನಿನ್ನನ್ನು ಗೂಡಿನೊಳಗೆ ಸಮಾಧಿ ಮಾಡುತ್ತದೆ. ಶಿಷ್ಯನಿಗೀಗ ಎಲ್ಲ ಅರ್ಥವಾಯಿತು. ಭ್ರಮೆ ಕಳೆದಾಗ ಗುರಿ ನಿಚ್ಚಳವಾಗಿತ್ತು. ಕಣ್ಣು ಮುಚ್ಚಿ ಆ ಮರದಡಿಯಲ್ಲಿ ಕುಳಿತ ಧ್ಯಾನಾಸಕ್ತನಾಗಿ ಶಿಷ್ಯನ ಮುಖದ ತೇಜಸ್ಸು ಕಂಡು ಗುರು ನಸುನಕ್ಕರು. ಈ ಪುಟ್ಟ ಕಥೆಯಲ್ಲಿ ಬಹಳ ದೊಡ್ಡ ಸಂದೇಶವೊಂದಿದೆ. ಹಲವು ಬಾರಿ ನಾವು ಕೂಡ ಈ ರೀತಿಯ ಭ್ರಮೆಗಳಿಂದ ಮಾಯೆಗಳಿಂದ ತೊಂದರೆಗೊಳಗಾಗುತ್ತಿರುತ್ತೇವೆ. ಈ ಭ್ರಮೆಗಳಥವಾ ಮಾಯೆಗಳು ನಮ್ಮ ಕೆಟ್ಟ ಗೆಳೆತನಗಳಾಗಿರಬಹುದು, ನಮ್ಮಲ್ಲಿರುವ ದುರಭ್ಯಾಸಗಳಾಗಿರಬಹುದು, ಅಥವಾ ಇನ್ಯಾವುದೋ ನಮಗೆ ನಾವೇ ಹಾಕಿಕೊಂಡಿರುವ ಷರತ್ತುಗಳಾಗಿರಬಹುದು, ಅಥವಾ ನಮ್ಮ ಮೂಢನಂಬಿಕೆಗಳಾಗಿರಬಹುದು, ನಮ್ಮ ತಪ್ಪು ಕಲ್ಪನೆಗಳಾಗಿರಬಹುದು. ಇವೆಲ್ಲವೂ ನಮ್ಮ ಗುರಿಯಿಂದ ನಮ್ಮನ್ನು ದೂರ ಮಾಡುತ್ತಿರುತ್ತವೆ. ಆದರೆ ಈ ಬಗೆಯ ಅರಿವು ನಮಗೆ ಇರುವುದೇ ಇಲ್ಲ. ನಮ್ಮ ಸಮಸ್ಯೆ ಪರಿಹಾರವಾಗುತ್ತಿಲ್ಲ ಎಂದು ನಾವು ಸಮಸ್ಯೆಯ ಪರಿಹಾರಕ್ಕಾಗಿ ಉಪಾಯಗಳನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಅಲೆಯುತ್ತೇವೆ, ಯಾರ್ಯಾರದೂ ಉಪದೇಶವನ್ನು ಕೇಳುತ್ತೇವೆ. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಯಾಕೆಂದರೆ ಸಮಸ್ಯೆಯ ಮೂಲ ಇರುವುದು ನಮ್ಮಲ್ಲೇ, ಆ ಸಮಸ್ಯೆಗೆ ಪರಿಹಾರವೂ ಇರುವುದು ನಮ್ಮಲ್ಲೇ. ಆದ ಕಾರಣ ನಾವು ನಮ್ಮೊಳಗೆ ಆಳವಾಗಿ ಇಣುಕಿ ನಮ್ಮೊಳಗಿರುವ ಸಮಸ್ಯೆ ಏನು, ಗುರಿ ತಲುಪಲು ನಮಗಿರುವ ಅಡಚಣೆ ಏನು ಎಂಬುದನ್ನು ಅರಿತುಕೊಂಡು ಆತ್ಮಾರ್ಥವಾಗಿ ಪ್ರಯತ್ನಿಸಿದಾಗ ನಮ್ಮ ಭ್ರಮೆ ದೂರವಾಗುತ್ತದೆ, ಗುರಿ ನಿಚ್ಚಳವಾಗುತ್ತದೆ, ಗೆಲುವು ನಮ್ಮದಾಗುತ್ತದೆ.